ಅಂದರೆ ಈಗ ಆಫ್ಟರ್ ಲಾಕ್ಡೌನು ಕೊರೋನಾ ಎಲ್ಲ ಆದಮೇಲೆ ಜನ ಕನ್ನಡ ಸಿನಿಮಾ, ತೆಲುಗು ಸಿನಿಮಾ ಅಥವಾ ತಮಿಳು ಸಿನಿಮಾ, ಇಂಗ್ಲೀಷ್ ಸಿನಿಮಾ ಅಂತ ನೋಡ್ತಾ ಇಲ್ಲ. ಸಿನಿಮಾ ಚೆನ್ನಾಗಿದೆಯಾ, ವಿಜುವಲಿ ಆಗಿರಲಿ ಅಥವಾ ಕತೆ ಪರವಾಗಿರಲಿ, ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದೆಯಾ ಅಷ್ಟೇ ನೋಡ್ತಾ ಇದ್ದಾರೆ. ಸೊ ಸಿನಿಮಾ, ಕನ್ನಡ ಸಿನಿಮಾ ಅಂತ ಹೇಳ್ಬಿಟ್ಟು ನಾವು ಕಡಿಮೆ ಬಡ್ಜೆಟಲ್ಲಿ ಮಾಡ್ತೀವಿ ಅನ್ನೋದು ಒಂದು ತಪ್ಪು ಕಲ್ಪನೆ ಇತ್ತು ಬಿಫೋರ್ KGF. ಈಗ KGF ಬಂದಮೇಲೆ ಇಲ್ಲ, ನಾವು ಆ ಮಟ್ಟಕ್ಕೆ ಸಿನಿಮಾ ಮಾಡೋಕ್ಕಾಗತ್ತೆ ಅಂತ ಒಂದು ಪ್ರೂವ್ ಆಗಿದೆ. ಆ್ಯಂಡ್ ಆಲ್ಸೋ ನಮಗೆ ಆಡಿಯನ್ಸೂ ವೈಡನ್ ಆಗಿದ್ದಾರೆ. ಅವ್ರಿಗೆಲ್ಲರಿಗೂ ಇಷ್ಟ ಆಗಬೇಕು ಅಂತಂದಾಗ ನಾವು ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಯಾವ ರೀತಿ ಟೆಕ್ನಾಲಜಿ ಅಥವಾ ಒಂದು ಕ್ವಾಲಿಟಿ ಕೊಡ್ತಿದ್ದಾರೆ ಸಿನಿಮಾ ಮುಖಾಂತರ, ಅದನ್ನು ರೀಚ್ ಮಾಡಬೇಕಾಗತ್ತೆ. ಅದನ್ನು ನಾವು ವಿ ಮೇಡ್ ಶ್ಯೂರ್ ಸಿನಿಮಾ ಹೊಸಬ್ರದ್ದಾಗಿದ್ದರೂ ಆಗಿದ್ದರೂ ಸಹ, ನಮಗೆ ಬಡ್ಜೆಟಲ್ಲಿ ಒಂದು ಚೌಕಟ್ಟಿದ್ದರೂ ಸಹ ಇಲ್ಲ, ಇದನ್ನು ಮೀರಿ ನಾವು ಸಿನಿಮಾ ಚೆನ್ನಾಗಿ ಮಾಡಿಕೊಡಬೇಕಾಗತ್ತೆ. ಒಂದು ಕ್ವಾಲಿಟಿ ಪರವಾಗಿ ಅಥವಾ ಆರ್ಟಿಸ್ಟ್ಗಳ ಪರವಾಗಿ ಸಿನಿಮಾ ನೋಡಿದಾಗ ಇಲ್ಲಪ್ಪ ಚೆನ್ನಾಗಿದೆ, ಒಂದು ಒಂದು ಬಿಗ್ ಬಜೆಟ್ ಸಿನಿಮಾ ಅಂತ ಒಂದು ಎಕ್ಸೈಟ್ಮೆಂಟ್ ಕೊಡಬೇಕು. ಆ್ಯಂಡ್ ಜನ ಥಿಯೇಟ್ರಿಗೆ ಬರಬೇಕು ಅಂತಂದರೆ ಅವರು ಟಿಕೆಟ್ಗೆ ಮತ್ತು ಅವ್ರು ಬರೋದು ಹೋಗೋದು ಅಷ್ಟು ಖರ್ಚು ಮಾಡಿ ಬರ್ತಿದ್ದಾರೆ ಅಂದರೆ, ನಾವು ಆ ಎಂಟರ್ಟೈನ್ಮೆಂಟ್ ಅಥವಾ ಅವ್ರಿಗೆ ಆ ವಿಜುವಲ್ ಬ್ಯೂಟಿ ತೋರಿಸಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ ಅದು. ಸೊ ಅದನ್ನು ನಾವು ತುಂಬ ಪರ್ಟಿಕ್ಯುಲರ್ ಆಗಿ ಇಲ್ಲ ಆ ಕ್ವಾಲಿಟಿ ಕೊಡಬೇಕು, ಅವರು ಥಿಯೇಟ್ರಲ್ಲಿ ಆಡಿಯನ್ಸ್ ಕೂತ್ಕೊಂಡು ಸಿನಿಮಾ ನೋಡ್ತಿರುವಾಗ ಆ ಎಕ್ಸೈಟ್ಮೆಂಟ್ ಇರಬೇಕು ಅಂತೇಳಿ